ಎ1 ಪವಿತ್ರಗೌಡ ಮನೆಯಲ್ಲಿ ಇವತ್ತು ಪೊಲೀಸರು ಮಹಜರು ನಡೆಸ್ತಾರೆ. ಹಲ್ಲೆ ನಡೆಸಿ ನೇರವಾಗಿ ತಮ್ಮ ಮನೆಗೆ ಪವಿತ್ರಗೌಡ ಹೋಗಿದ್ರು. ರೇಣುಕಾಸ್ವಾಮಿ ಮೇಲೆ ಮೊದಲು ಹಲ್ಲೆ ನಡೆಸಿದ್ದೇ ಪವಿತ್ರಗೌಡ ಅಂತೆ, ಮೊದಲು ಹಲ್ಲೆ ಮಾಡಿದ್ದೆ ಈ ಪವಿತ್ರಗೌಡ ಅಂತೆ ರೇಣುಕಾಸ್ವಾಮಿ ಮೇಲೆ. ಪವಿತ್ರಗೌಡರನ್ನ ನೋಡ್ತಾ ಇದ್ದಂತೆ ಕ್ಷಮೆ ಕೇಳಿದ್ದ ಈ ರೇಣುಕಾಸ್ವಾಮಿ, ಸಾರಿ ಸಾರಿ ಕ್ಷಮಿಸ್ಬಿಡಿ ನನ್ನ ಅಂತ ಕೇಳ್ಕೊಂಡಿದ್ದ. ಪವಿತ್ರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ನಂತೆ ರೇಣುಕಾಸ್ವಾಮಿ, ಆದರೂ ಕ್ಷಮಿಸಲಿಲ್ಲ. ಹಲ್ಲೆ ದಿನ ಪವಿತ್ರ ಧರಿಸಿದ್ದ ಬಟ್ಟೆ ಚಪ್ಪಲಿಯನ್ನ ಸೀಜ್ ಮಾಡ್ತಾರೆ ಪೊಲೀಸರು. ಕೊಲೆ ನಡೆದ ದಿನ, ಕೊಲೆ ಆದ ಕ್ಷಣ ಈ ಪವಿತ್ರಗೌಡ ಎ1 ಆರೋಪಿ ಇದ್ದಾಳಲ್ಲ, ಈಕೆಯೂ ಕೂಡ ಅಲ್ಲೇ. ಈಕೆ ಹತ್ರ ಕ್ಷಮೆ ಕೇಳಿಸ್ಬೇಕು ಅಂತ ಹೇಳಿನೇ ಕರ್ಕೊಂಡ್ಬಂದಿದ್ದು ರೇಣುಕಾಸ್ವಾಮಿಯನ್ನ. ಕರ್ಕೊಂಡು ಬಂದ ತಕ್ಷಣ ಪವಿತ್ರಾಳನ್ನ ನೋಡಿದ ತಕ್ಷಣನೇ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಪಟ್ಟಣಗೆರೆ ಶೆಡ್ನ ಬಳಿಯ ನೇರ ದೃಶ್ಯ. ಮತ್ತೆ ಒಂದಷ್ಟು ಜನ ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. 17-19 ಜನ ಆರೋಪಿಗಳಿದಾರಲ್ಲ, ಹಾಗಾಗಿ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಬೇಕಾಗಿರುತ್ತೆ, ಹಾಗಾಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಪವಿತ್ರಗೌಡ ಮೊದಲು ರೇಣುಕಾ ಸ್ವಾಮಿಗೆ ಹೊಡೆದಿದ್ದೇ ಈ ಪವಿತ್ರಗೌಡ ಅಂತೆ, ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದೇ ಈ ಪವಿತ್ರಗೌಡ ಅಂತೆ. ಹಾಗಾಗಿ ಅವರ ಮನೆಯಲ್ಲೂ ಕೂಡ ಸ್ಥಳ ಮಹಜರು ಮಾಡಬೇಕು. ಭರತ್ ಮತ್ತೆ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈ ಪವಿತ್ರಗೌಡ ಎ1 ಆರೋಪಿ, ಈಕೆ ಮೊದಲು ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದು ಅಂತ ಒಂದು, ಜೊತೆಗೆ ಅವ್ರ ಮನೆಯಲ್ಲೂ ಮಹಜರು ಕಾರ್ಯ ನಡೆಯಬೇಕು. ಎಷ್ಟು ಹೊತ್ತಿಗೆ ಇವತ್ತು ಪ್ರಕ್ರಿಯೆ ಶುರುವಾಗುತ್ತಾ ಈ ಕರ್ಕೊಂಡು ಹೋಗ್ತಾರಾ ಹೇಗೆ? ವಸುದೇವ್, ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಅಂದ್ರೆ ಅದು ಏನು, ಒಂದು ಪ್ರಕರಣದಲ್ಲಿ ಎ1 ಆರೋಪಿಯಾಗಿರುವಂತಹ ಪವಿತ್ರಗೌಡಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಹಲವು ಆಯಾಮದಲ್ಲಿ ಆಕೆಯನ್ನ ವಿಚಾರಣೆ ನಡೆಸಿರುವಂಥದ್ದು, ಜೊತೆಗೆ ಕೆಲವೊಂದು ಪ್ರಮುಖ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ನೇರವಾಗಿ ಒಂದು ಪಟ್ಟಣಗಿರಿಯ ಶೆಡ್ಗೆ ಕರೆದುಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರಗೌಡಗಳು ಕೂಡ ಆಕೆ ಅಲ್ಲಿ ಹಾಜರಿದ್ಲು. ಮತ್ತೆ ಜೊತೆಗೆ ಬಂದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಗೆ ಒಂದು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ತರಟೆಗೆ ತೆಗೆದುಕೊಂಡಿಲ್ಲ, ಜೊತೆಗೆ ಆ ಎರಡು ಒಡೆಯುವಂತ ಒಂದು ಕೆಲಸವನ್ನ ಮಾಡಿದ್ಲು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಹಾಗಾಗಿ ರೇಣುಕಾಸ್ವಾಮಿ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಪವಿತ್ರಗೌಡಗಳ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳಿದ್ರು ಅಂತಕ್ಕಂಥ ವಿಚಾರ ಕೂಡ ಈಗ ಮೂಲಗಳಿಂದ ತಿಳಿದು ಬರ್ತಿದೆ. ಹಾಗಾಗಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನು ಪವಿತ್ರಗೌಡಗಳ ನಿವಾಸದಲ್ಲಿ ಪೊಲೀಸರು ಮಹಜರು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಜೊತೆಗೆ ಪವಿತ್ರಗೌಡ ಅಂದು ಧರಿಸಿದಂತಹ ಬಟ್ಟೆಗಳು ಮತ್ತು ಚಪ್ಪಲಿಗಳನ್ನು ವಶಕ್ಕೆ ಪಡೆಯುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರು ಇಂದು ಸುಮಾರು ಒಂದು 1/4 ಗಂಟೆಯ ನಂತರ ನೇರವಾಗಿ ಪವಿತ್ರಗೌಡಗಳ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ. ನಂತರ ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನ ವಶಕ್ಕೆ ಪಡೆದು FSLಗೆ ಕಳಿಸ್ತಾರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಸಾಕ್ಷಿಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಣ್ಣ ಸುಳಿವು ಕೂಡ ದೊಡ್ಡ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಎಲ್ಲಾ ರೀತಿಯಲ್ಲಿ ಈ ಒಂದು ಪ್ರಕರಣದ ಎಲ್ಲಾ ಆರೋಪಿಗಳ ಮನೆ ಸೇರಿದಂತೆ ಕೃತ್ಯ ನಡೆದಂತ ಸ್ಥಳದಲ್ಲಿ ಎಲ್ಲಾ ಕಡೆಗಳಲ್ಲೂ ಒಂದು ಸ್ಥಳ ಮಹಜರು ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಕೂಡ ನಡೆಸ್ತಾರೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಭರತ್. ಎ1 ಪವಿತ್ರಗೌಡ ಮನೆಯಲ್ಲಿ ಇವತ್ತು ಪೊಲೀಸರು ಮಹಜರು ನಡೆಸ್ತಾರೆ. ಹಲ್ಲೆ ನಡೆಸಿ ನೇರವಾಗಿ ತಮ್ಮ ಮನೆಗೆ ಪವಿತ್ರಗೌಡ ಹೋಗಿದ್ರು. ರೇಣುಕಾಸ್ವಾಮಿ ಮೇಲೆ ಮೊದಲು ಹಲ್ಲೆ ನಡೆಸಿದ್ದೇ ಪವಿತ್ರಗೌಡ ಅಂತೆ, ಮೊದಲು ಹಲ್ಲೆ ಮಾಡಿದ್ದೆ ಈ ಪವಿತ್ರಗೌಡ ಅಂತೆ ರೇಣುಕಾಸ್ವಾಮಿ ಮೇಲೆ. ಪವಿತ್ರಗೌಡರನ್ನ ನೋಡ್ತಾ ಇದ್ದಂತೆ ಕ್ಷಮೆ ಕೇಳಿದ್ದ ಈ ರೇಣುಕಾಸ್ವಾಮಿ, ಸಾರಿ ಸಾರಿ ಕ್ಷಮಿಸ್ಬಿಡಿ ನನ್ನ ಅಂತ ಕೇಳ್ಕೊಂಡಿದ್ದೆ. ಪವಿತ್ರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ನಂತೆ ರೇಣುಕಾಸ್ವಾಮಿ, ಆದರೂ ಕ್ಷಮಿಸಲಿಲ್ಲ. ಹಲ್ಲೆ ದಿನ ಪವಿತ್ರ ಧರಿಸಿದ್ದ ಬಟ್ಟೆ ಚಪ್ಪಲಿಯನ್ನ ಸೀಜ್ ಮಾಡ್ತಾರೆ ಪೊಲೀಸರು. ಕೊಲೆ ನಡೆದ ದಿನ, ಕೊಲೆ ಆದ ಕ್ಷಣ ಈ ಪವಿತ್ರಗೌಡ ಎ1 ಆರೋಪಿ ಇದ್ದಾಳಲ್ಲ, ಈಕೆಯೂ ಕೂಡ ಅಲ್ಲೇ. ಈಕೆ ಹತ್ರ ಕ್ಷಮೆ ಕೇಳಿಸ್ಬೇಕು ಅಂತ ಹೇಳಿನೇ ಕರ್ಕೊಂಡ್ಬಂದಿದ್ದು ರೇಣುಕಾಸ್ವಾಮಿಯನ್ನ. ಕರ್ಕೊಂಡು ಬಂದ ತಕ್ಷಣ ಪವಿತ್ರಾಳನ್ನ ನೋಡಿದ ತಕ್ಷಣನೇ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಪಟ್ಟಣಗೆರೆ ಶೆಡ್ನ ಬಳಿಯ ನೇರ ದೃಶ್ಯ. ಮತ್ತೆ ಒಂದಷ್ಟು ಜನ ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. 17-19 ಜನ ಆರೋಪಿಗಳಿದಾರಲ್ಲ, ಹಾಗಾಗಿ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಬೇಕಾಗಿರುತ್ತೆ, ಹಾಗಾಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಪವಿತ್ರಗೌಡ ಮೊದಲು ರೇಣುಕಾ ಸ್ವಾಮಿಗೆ ಹೊಡೆದಿದ್ದೇ ಈ ಪವಿತ್ರಗೌಡ ಅಂತೆ, ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದೇ ಈ ಪವಿತ್ರಗೌಡ ಅಂತೆ. ಹಾಗಾಗಿ ಅವರ ಮನೆಯಲ್ಲೂ ಕೂಡ ಸ್ಥಳ ಮಹಜರು ಮಾಡಬೇಕು. ಭರತ್ ಮತ್ತೆ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈ ಪವಿತ್ರಗೌಡ ಎ1 ಆರೋಪಿ, ಈಕೆ ಮೊದಲು ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದು ಅಂತ ಒಂದು, ಜೊತೆಗೆ ಅವ್ರ ಮನೆಯಲ್ಲೂ ಮಹಜರು ಕಾರ್ಯ ನಡೆಯಬೇಕು. ಎಷ್ಟು ಹೊತ್ತಿಗೆ ಇವತ್ತು ಪ್ರಕ್ರಿಯೆ ಶುರುವಾಗುತ್ತಾ ಈ ಕರ್ಕೊಂಡು ಹೋಗ್ತಾರಾ ಹೇಗೆ?
ವಸುದೇವ್ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಅಂದ್ರೆ ಅದು ಏನು ಒಂದು ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿರುವಂತಹ ಪವಿತ್ರಗೌಡಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಹಲವು ಆಯಾಮದಲ್ಲಿ ಆಕೆಯನ್ನ ವಿಚಾರಣೆ ನಡೆಸಿರುವಂತದ್ದು, ಜೊತೆಗೆ ಕೆಲವೊಂದು ಪ್ರಮುಖ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನು ಆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ನೇರವಾಗಿ ಒಂದು ಪಟ್ಟಣಗಿರಿಯ ಶೆಡ್ಗೆ ಕರೆದುಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರಗೌಡಗಳು ಕೂಡ ಆಕೆ ಅಲ್ಲಿ ಹಾಜರಿದ್ಲು. ಮತ್ತೆ ಜೊತೆಗೆ ಬಂದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಗೆ ಒಂದು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ತರಟೆಗೆ ತೆಗೆದುಕೊಂಡಿದ್ಲು, ಜೊತೆಗೆ ಆ ಎರಡು ಒಡೆಯುವಂತ ಒಂದು ಕೆಲಸವನ್ನ ಮಾಡಿದ್ಲು ಅಂತಕ್ಕಂತ ಒಂದು ಮಾತುಗಳು ಕೂಡ ಕೇಳಿಬರ್ತಿದೆ. ಹಾಗಾಗಿ ರೇಣುಕಾಸ್ವಾಮಿ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಪವಿತ್ರಗೌಡಗಳ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳಿದ್ರು ಅಂತಕ್ಕಂತ ವಿಚಾರ ಕೂಡ ಈಗ ಮೂಲಗಳಿಂದ ತಿಳಿದ್ಬರ್ತಿದೆ. ಹಾಗಾಗಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನು ಪವಿತ್ರಗೌಡಗಳ ನಿವಾಸದಲ್ಲಿ ಪೊಲೀಸರು ಹಾಜರು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ಜೊತೆಗೆ ಪವಿತ್ರಗೌಡ ಅಂದು ಧರಿಸಿದಂತಹ ಬಟ್ಟೆಗಳು ಮತ್ತು ಚಪ್ಪಲಿಗಳನ್ನ ವಶಕ್ಕೆ ಪಡೆಯುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರು ಇಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಯ ನಂತರ ನೇರವಾಗಿ ಪವಿತ್ರಗೌಡಗಳ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಚಾರನ ಮಾಡ್ತಾರೆ. ನಂತರ ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನ ವಶಕ್ಕೆ ಪಡೆದು FSLಗೆ ಕಳಿಸ್ತಾರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಸಾಕ್ಷಿಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಣ್ಣ ಸುಳಿವು ಕೂಡ ದೊಡ್ಡ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಎಲ್ಲಾ ರೀತಿಯಲ್ಲಿ ಈ ಒಂದು ಪ್ರಕರಣದ ಎಲ್ಲಾ ಆರೋಪಿಗಳ ಮನೆ ಸೇರಿದಂತೆ ಕೃತ್ಯ ನಡೆದಂತ ಸ್ಥಳದಲ್ಲಿ ಎಲ್ಲಾ ಕಡೆಗಳಲ್ಲೂ ಒಂದು ಸ್ಥಳ ಮಹಾಚಾರ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಕೂಡ ನಡೆಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.